ರಾಜ್ಯ ಸರ್ಕಾರ ಕೊಡುವ ರಾಜ್ಯೋತ್ಸವ ಪ್ರಶಸ್ತಿಯ ಆಯ್ಕೆಗೆ ಮಾರ್ಗಸೂಚಿಗಳ ರಚನೆ ಕುರಿತು ತನ್ನ ನಿಲುವನ್ನು ಮುಂದಿನ ವಿಚಾರಣೆಯ ವೇಳೆಗೆ ಸ್ಪಷ್ಟಪಡಿಸುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಗುರುವಾರ ನಿರ್ದೇಶನ ನೀಡಿದೆ. ಈ ನಿರ್ದೇಶನ ಜಿಲ್ಲಾ ಮಟ್ಟದ ಪ್ರಶಸ್ತಿಗೂ ಅನ್ವಯವಾಗುವಂತಾದರೆ ಚೆನ್ನ ಎಂಬ ಮಾತು ದಕ್ಷಿಣ ಕನ್ನಡ ಜಿಲ್ಲೆಯ ಚಿಂತಕರ ವಲಯದಿಂದ ಕೇಳಿಬರುತ್ತಿದೆ. ಕಳೆದ 60 ವರ್ಷಗಳಿಂದ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಗುತ್ತಿದೆ, ಆದರೂ ನಿರ್ದಿಷ್ಟ ಮಾನದಂಡವನ್ನ ರೂಪಿಸಲಾಗಿಲ್ಲ ಎಂಬ ವಿಷಯವು ರಾಜ್ಯ ಹೈಕೋರ್ಟ್ನಲ್ಲಿ ಚರ್ಚೆಗೆ ಬಂದಿತ್ತು. ಇಂತಹದೊಂದು ವಿಷಯದ ವಿಚಾರಣೆಗೆ ಕಾರಣವೂ ಇದೆ. ಹೈಕೋರ್ಟ್ ನಿರ್ದೇಶನದ ಹೊರತಾಗಿಯೂ 2015-16 ಸಾಲಿನಲ್ಲಿ ತಮಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿಲ್ಲ ಎಂದು ಸಾಹಿತಿ ಬಿವಿ ಸತ್ಯನಾರಾಯಣ ರಾವ್ ಅರ್ಜಿ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಅವರಿದ್ದ ಏಕಸದಸ್ಯ ಪೀಠ ಪದ್ಮಶ್ರೀ ಹಾಗೂ ಏಕಲವ್ಯಗಳಂತಹ ಪ್ರಶಸ್ತಿಗಳ ಆಯ್ಕೆಗೆ ಮಾರ್ಗಸೂಚಿಗಳಿವೆ, ಆದರೆ ರಾಜ್ಯ ಸರ್ಕಾರ ನೀಡುವ ಪ್ರಶಸ್ತಿಗೆ ಮಾತ್ರ ಮಾನದಂಡಗಳಿಲ್ಲ, ಏಕೆ ಎಂದು ಪ್ರಶ್ನಿಸಿದ್ರು. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಎಂಬಂತೆ ರಾಜ್ಯ ಸರ್ಕಾರ ನೀಡುವಂತೆಯೇ ಬೇಕಾಬಿಟ್ಟಿ ಪ್ರಶಸ್ತಿಗಳನ್ನು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನೀಡಲಾಗುತ್ತಿದೆ. ಗಮನಿಸಬೇಕಾದ ಅಂಶ ಎಂದ್ರೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ನೀಡುವ ವಿಧಾನ ಈ ಎರಡು ಜಿಲ್ಲೆಗಳ ಹೊರತಾಗಿ ಬೇರೆ ಯಾವ ಜಿಲ್ಲೆಗಳಲ್ಲೂ ಇಲ್ಲ. ಇರಲಿ, ಸಾಧಕರನ್ನ ಗುರುತಿಸಿ ಈ ಮೂಲಕವಾದರೂ ಗೌರವಿಸಲಾಗುತ್ತಿದೆಯಲ್ಲ ಎಂದುಕೊಂಡ್ರೆ ಇಲ್ಲ, ಇಲ್ಲಿ ಪ್ರಶಸ್ತಿ ಪಡೆಯುವವರೆಲ್ಲರೂ ಸಾಧಕರು ಎಂದುಕೊಳ್ಳುವಂತೆಯೇ ಇಲ್ಲ. ಅದೂ ಅಲ್ಲದೆ ಪ್ರಶಸ್ತಿ ಇಷ್ಟೇ ಸಂಖ್ಯೆಗೆ ಸೀಮಿತ ಎಂಬುದೂ ಇಲ್ಲ. ಇದರಿಂದಾಗಿ ವಾಸ್ತವದಲ್ಲಿ ಯಾರು ಗೌರವದ ಹಕ್ಕುದಾರರಿರುತ್ತಾರೋ ಅವರನ್ನ ಅವಮಾನಿಸಿದಂತಾಗುತ್ತಿದೆ. ರಾಜ್ಯೋತ್ಸವ ಪ್ರಶಸ್ತಿ ನೀಡಲು ನಿರ್ದಿಷ್ಟ ಮಾರ್ಗಸೂಚಿಯೇ ಇಲ್ಲ ಎಂಬ ವಿಷಯ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಕೆಂಡಾಮಂಡಲಗೊಂಡ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಮಾರ್ಗಸೂಚಿ ಇಲ್ಲ ಎಂದಾದರೆ ರಾಜ್ಯೋತ್ಸವ ಪ್ರಶಸ್ತಿ ನೀಡುವುದನ್ನು ನಿಲ್ಲಿಸಿಬಿಡಿ ಎಂದು ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಈ ಚಾಟಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೂ ಅನ್ವಯವಾಗುವಂತಾಗಿದ್ರೆ ಚೆನ್ನಾಗಿತ್ತು ಎಂದೆನಿಸುತ್ತಿದೆ. ನನಗೆ ಪ್ರಶಸ್ತಿ ಕೊಡಿ ಎಂದು ಸರ್ಕಾರದ ಬಳಿ ಬೇಡಿಕೊಂಡು ಪ್ರಶಸ್ತಿ ಪಡೆಯುವ ಪ್ರವೃತ್ತಿ, ಆಸ್ಪದ ನೀಡುವ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಪ್ರಕ್ರಿಯೆ ಭಾರಿ ಟೀಕೆಗೆ ಒಳಗಾಗಿದೆ. ಆದರೂ ರಾಜಕಾರಣಿಗಳು ತಮ್ಮವರಿಗೆ ಪ್ರಶಸ್ತಿ ಒದಗಿಸುವ ಈ ಅವಕಾಶವನ್ನು ಕಳೆದುಕೊಳ್ಳಲು ಸಿದ್ಧರಿಲ್ಲ. ರಾಜಕಾರಣಿಗಳ ಈ ನಿಲುವಿನಿಂದಾಗಿಯೇ ಒಮ್ಮೆ 150 ಮಂದಿಗೆ ಮಗದೊಮ್ಮೆ 50 ಮಂದಿಗೆ ಹೀಗೆ ಲೆಕ್ಕಾಚಾರವೇ ಇಲ್ಲದಂತೆ ಪ್ರಶಸ್ತಿ ನೀಡುತ್ತಿರುವುದು ನಡೆದಿದೆ. ಇದು ಜಿಲ್ಲಾ ಮಟ್ಟದಲ್ಲಿ ನೀಡುವ ಪ್ರಶಸ್ತಿಯಲ್ಲೂ ಮುಂದುವರೆದಿದೆ. ಈ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷರಾದವರು ಸಿದ್ಧಪಡಿಸಿದ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಟ್ಟಿಗೆ ಜಿಲ್ಲಾಧಿಕಾರಿ ಸಹಿ ಹಾಕುತ್ತಿದ್ರು. ಎಬಿ ಇಬ್ರಾಹಿಂ ರವರು ಜಿಲ್ಲಾಧಿಕಾರಿಯಾಗಿ ಬಂದ ಬಳಿಕ ಸಮಿತಿ ರಚಿಸಿ ಪ್ರಶಸ್ತಿ ಹಂಚುವ ಪ್ರಕ್ರಿಯೆ ಆರಂಭಿಸಿದ್ರು. ಆದರೆ ಇದಕ್ಕೂ ಆಸ್ಪದ ಆಗದಂತೆ ರಾಜಕಾರಣಿಗಳು ಮೂಗು ತೋರಿಸಿ ತಮ್ಮವರಿಗೆ ಪ್ರಶಸ್ತಿ ಕೊಡಿಸಲು ಲಾಬಿ ನಡೆಸಲಾರಂಭಿಸಿದ್ದಾರೆ. ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿಯ ವಿಷಯ ಗರಿಗೆದರಿದೆ. ಪ್ರಶಸ್ತಿ ಬೇಕಾದವರು ರಾಜಕಾರಣಿಗಳ ಕಾಲು ಹಿಡಿಯಲು ಸಿದ್ಧರಾಗುತ್ತಿದ್ದಾರೆ. ಆದುದರಿಂದ ನಿರ್ದಿಷ್ಟ ಮಾನದಂಡ ರೂಪಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡುವುದು, ಇಲ್ಲವೇ ಪ್ರಶಸ್ತಿ ನೀಡುವ ಪ್ರಕ್ರಿಯೆಯನ್ನ ರದ್ದುಪಡಿಸುವುದು, ಇದರಲ್ಲಿ ಯಾವುದಾದರೊಂದು ಆಯ್ಕೆಯಾಗಲೇಬೇಕು. ಇದು ಹೈಕೋರ್ಟ್ ನಿರ್ದೇಶನವೂ ಆಗಿದೆ. ಆರ್ಯ ಲೋಹಾನಿ, ವಿ4 ನ್ಯೂಸ್, 24/7, ಮಂಗಳೂರು.